ಸಂದರ್ಶನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನಂತಂದರೆ ಭಾರತದ ಚುನಾವಣಾ ರಾಜಕೀಯ ಇವತ್ತು ರಂಗೇರಿದೆ. ಕೊನೆಯ 5 ಹಂತಗಳು ಮುಗಿದಿವೆ, ಇನ್ನು 2 ಹಂತಗಳು ಮಾತ್ರ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ಹೊಸ ಸರ್ಕಾರ, ಯಾವ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಮತ್ತು ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಈ ಇತ್ತೀಚೆಗೆ ಹಲವಾರು ಅಂಕಿಅಂಶಗಳನ್ನು ಕೊಡ್ತಾ ಇದ್ದಾರೆ. ಈ ಅಂಕಿಅಂಶಗಳು ಅವರು ಮೊದಲು ಹೇಳಿದ ಅಂಕಿಅಂಶಗಳಿಂತಲೂ ಭಿನ್ನ ಮತ್ತು ಭಾಳ ವಿಚಿತ್ರವಾಗಿದ್ದಾವೆ. ಇವತ್ತು ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತು ಬೇರೆ. ಮೋದಿಯನ್ನು ಅವರು ವಿರೋಧಿಸ್ತಾನೂ ಇಲ್ಲ, ಹಾಗೆ ಮೋದಿಯನ್ನು ಹೊಗಳುತ್ತಾನೂ ಇಲ್ಲ, ಮೋದಿಯ ಅಲೆ ಇದೆ ಅಂತಲೂ ಕೂಡ ಅವ್ರು ಒಪ್ಕೊಳ್ತಾ ಇಲ್ಲ. ಸೊ ಇದೆಲ್ಲವೂ ಕೂಡ ಇವತ್ತಿನ ರಾಜಕೀಯದಲ್ಲಿ ಚರ್ಚೆ ಆಗಬೇಕಾಗಿದೆ. ಅದಕ್ಕೆಲ್ಲಂತೆ ಹೆಚ್ಚಾಗಿ ಫಾರಂ 17C ಅಂದರೆ ಎಷ್ಟು ಮತದಾರರು ಚಲಾವಣೆ ಮಾಡಿದ್ರು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಚರ್ಚೆಗೆ ಎತ್ಕೊಳ್ತಾ ಇದೆ. ಇವೆಲ್ಲವನ್ನು ಕುರಿತಂತೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಹಿರಿಯ ವಕೀಲರಾದ ಮತ್ತು ರಾಜಕೀಯ ಒಂದು ವಿಶ್ಲೇಷಕರಾದ ಮೋಹನ್ ಕಾತ್ರಿಕ ಸರ್. ಇವತ್ತಿನ ಚರ್ಚೆಗೆ ಸ್ವಾಗತ, ನಮಸ್ಕಾರ ಸರ್. ಸರ್, ಈಗ ನಾನು ಆಗಲೇ ಹೇಳಿದಾಗೆ ಚುನಾವಣಾ ರಾಜಕೀಯ ಭಾಳ ರಂಗೇರಿದೆ. 5ನೇ ಹಂತದ ನಂತರ ನಾವು ಇಡೀ ಒಂದು ಚುನಾವಣೆಯ ಘಟ್ಟವನ್ನು, ಸ್ಥಿತಿಯನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ಚುನಾವಣೆ ಈ ಸರಿ 2024ನಲ್ಲಿ ಮಹತ್ವವಾಗಿ ಹೇಳಬೇಕಂದ್ರೆ ಇಟ್ ಇಸ್ ಕಾಲ್ಡ್ ಖಂಡಾ ಇಲೆಕ್ಷನ್. ಅಂತಂದರೆ ಈ ಇಲೆಕ್ಷನಲ್ಲಿ ಯಾವುದೇ ಒಂದು ವೇವ್ ಇಲ್ಲ, ಯಾವುದೇ ಒಂದು ಇಶ್ಯೂ ಪಬ್ಲಿಕ್ನಲ್ಲಿ ಡಿಬೇಟ್ ಆಗ್ತಾ ಇಲ್ಲ. ಹೀಗಾಗಿ ಜನರಿಗೆ ಉತ್ಸಾಹ ಕಡಿಮೆ ಇದೆ. ಎಸ್, ಈ ಉತ್ಸಾಹ ಕಡಿಮೆ ಇದ್ದ ಹೊತ್ತಿನಲ್ಲಿ ಇದರ ಇಂಪ್ಯಾಕ್ಟ್ ಏನು, ಅದರ ಬಗ್ಗೆ ಸೆವರಲ್ ಇಂಟರ್ಪ್ರಿಟೇಷನ್ಸ್ ಹ್ಯಾವ್ ಬಿನ್ ಗಿವನ್. ಒನ್ ಇಂಟರ್ಪ್ರಿಟೇಷನ್ ವಿಚ್ ಐ ಥಿಂಕ್ ಈಸ್ ಅ ವೆರಿ ಪಾಸಿಬಲ್ ಇಂಟರ್ಪ್ರಿಟೇಷನ್ ಈಸ್ ಇಫ್ ದೇರ್ ಈಸ್ ನೋ ವೇಲ್ ದೇರ್ ಇಸ್ ನೋ ಸ್ವೀಟ್. ನೋ ಸ್ವೀಟ್, ಎಸ್. ಬಿಕಾಸ್ 2019ನಲ್ಲಿ ದ ಮೇನ್ ರೀಸನ್ ವೈ ಬಿಜೆಪಿ ಕುಡ್ ಸ್ಕೋರ್ 303 ಸೀಟ್ ವಾಸ್ ದ ಶಿಫ್ಟ್ ಆಫ್ 10% ಆಫ್ ವೋಟ್ ಟು ದ ಬಾಲಾಕೋಟ್. ದಟ್ ನ್ಯಾಷನಲಿಸಮ್ ಇನ್ ಸರ್ಜ್ ಆಯಿತು. ಎಸ್, ಬಿಕಾಸ್ ಆಫ್ ದ ಬಾಲಾಕೋಟ್ ಇಶ್ಯೂ ದಟ್ ಇಸ್ ಕ್ಲಿಯರ್ಲಿ ಅಬ್ಸೆಂಟ್. ದೇರ್ ಕ್ಯಾನ್ ಬಿ ಸ್ಟಿಲ್ ಸಮ್ ಕೈಂಡ್ ಆಫ್ ಎ ಬೋನಸ್ ಪಾಯಿಂಟ್ in parliament elections, because national elections are different from the state assembly elections. But still, BJP will not get that benefit of 10%. It may get the benefit of 3-4% more than the assembly election. ಹೀಗಾದರೆ ಒಂದು 5-6% BJP ಲಾಸ್ ಆದರೆ ಅದರ ಅರ್ಥ ಒಂದು 60-70,000 ವೋಟ್ಸ್ ದೇ ವಿಲ್ ಲೂಸ್ ಇನ್ ಈಚ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್. ಇಂಥ ಹೊತ್ತಿನಲ್ಲಿ the consensus where they had won by 60-70,000 or even 80,000 votes earlier, which are stated to be about 70-80 constituency, they are all in the danger of being lost. It's a broad analysis. You know, Salpa, clear analysis made region-wise, UP, Madhya Pradesh, ಇದು ಹಿಂದಿ ಬೆಲ್ಟ್ ಅಂತಾರೆ. ಎಸ್, ಎಂಟೈರ್ ದ ಹಿಂದಿ ಬೆಲ್ಟ್, ರಾಜಸ್ಥಾನ್ ಕೌ ಬೆಲ್ಟ್, ವಿ ಕ್ಯಾನ್ ಆಲ್ಸೋ ಕೌ ಬೆಲ್ಟ್ ಆಲ್ಸೋ. ಇಲ್ಲಿ ಲಾಸ್ಟ್ ಟೈಮ್ ಬಿಜೆಪಿ ಕಂಪ್ಲೀಟ್ ಸ್ವೀಪ್ ಮಾಡಿ. ಎಸ್, ಈ ಸರಿ ವೇವ್ ಇಲ್ಲ ಅಂದರೆ ಆ ಕಂಪ್ಲೀಟ್ ಸ್ವೀಪ್ ಆಗಲ್ಲ. ಸ್ಟಿಲ್ ದೇ ವಿಲ್ ಆನ್ ಅಪ್ಪರ್ ಹ್ಯಾಂಡ್, ಇಟ್ ವಿಲ್ ಸ್ಟಿಲ್ ಗೆಟ್ 2/3 ಆಫ್ ದಿ ಸೀಟ್ಸ್, ಬಟ್ ಇದೊಂದು ಲಾಸ್ ಆಫ್ 1/3 ಆರ್ ಲೆಸ್ ದ್ಯಾನ್ 1/3, ಜಸ್ಟ್ 20% ಆಲ್ಸೋ ಇಸ್ ಎ ಬಿಗ್ ಲಾಸ್ ಇನ್ ಮೈ analysis. About 50 seats are likely to be lost by BJP in the Hindi belt. Thereafter in Karnataka there are various estimations. BJP will lose about 12 seats from what it had, that is 26. It will come down to 14 in the red, 12, somebody says 16, whatever. I assume that they will lose about 12 seats. 12 seats. ಮಹಾರಾಷ್ಟ್ರದಲ್ಲಿ ಅಬೌಟ್ ಸಿಮಿಲರ್ಲಿ 23 ಸೀಟ್ಸ್ ಇತ್ತು. ಈ ಸರಿ ದೇ ಮೇ ಲೂಸ್ ಅಬೌಟ್ 8-10 ಸೀಟ್ಸ್. ಸೊ ಅಬೌಟ್ 20+ ಸೀಟ್ಸ್ ಲೂಸ್ ಇನ್ ದೀಸ್ 2 ಸ್ಟೇಟ್ಸ್. ಸೊ ಅಲ್ಲೊಂದು 50, ಇಲ್ಲೊಂದು 20, ಆ್ಯಂಡ್ ಅನದರ್ 10 ಸೀಟ್ಸ್ ಇನ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಅದರ್ ಸ್ಟೇಟ್ಸ್.
if they lose. 80 seats will be lost by BJP. And if they lose 80 seats, they will come down to 20 plus. That is how one analysis is. Yes, sir. ಇದರಲ್ಲಿ ನಾವು ಗಮನಿಸ್ಬೇಕಾದ ಸರ್, ಇಲ್ಲಿ ಈಗ ತಾವು ಹೇಳಿದ ಅಂಕಿಅಂಶ ಕಳೆದ ಚುನಾವಣೆಯನ್ನು ನಾವು ಹೋಲಿಸ್ತಾ ಮಾತಾಡ್ತಾ ಇದ್ದೀವಿ. ಆದರೆ ಈ ಬಾರಿ ನೀವಾಗಲೇ ಹೇಳಿದಾಗ ಇದರಲ್ಲಿ ಯಾವುದೇ ವೇವ್ ಇಲ್ಲ ಅಂತೇಳಿ. ಆದರೆ ಈಗಲಿ ವೇವ್ ಇರ್ತಕ್ಕಂಥದ್ದು ಏನು ಅಂತಂದರೆ, ವಿರೋಧ ಪಕ್ಷಗಳು, ಇದು ಇಂಡಿಯಾ ಒಕ್ಕೂಟದ ಪಕ್ಷಗಳು ಇಡೀ ಚುನಾವಣೆಯನ್ನು ಒಂದು ಸಂವಿಧಾನ ತೆಗೆದಾಗ್ತಾರೆ ಅಂತೇಳಿ, ಸಂವಿಧಾನ ವಿರೋಧಿ ಸರ್ಕಾರವನ್ನು ಕಿತ್ತೋಗಿರಿ, ಸಂವಿಧಾನ ಉಳಿಬೇಕು ಅಂದರೆ ಈ ಸರ್ಕಾರನ ಬದಲಾಯಿಸಿ, ಮತ್ತು ಮೀಸಲಾತಿ ಬರಬೇಕು ಅಂತಂದರೆ, ಜಾತಿ ಗಣತಿ ಆಗಬೇಕು ಅಂತಂದರೆ ಚುನಾವಣೆಯನ್ನು ನೀವು ಸರಿಯಾಗಿ ಓಟ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಚುನಾವಣಾ ಮುದ್ದ ಇದನ್ನೇ ಮಾಡಲಾಗಿರೋದ್ರಿಂದ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತಕ್ಕಿಂತ ಅತಿ ಹೆಚ್ಚು ಉತ್ತರ ಭಾರತದಲ್ಲಿ ಈ ಮೂರು ಅಂಶಗಳು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ತಾವು ತಮ್ಮ ಅನಿಸಿಕೆ ಏನು ಸರ್? According to me, it was a tactical mistake by the BJP. Yes. The proposal of 400 seats has created an impression that BJP wants to change the constitution by taking a huge majority of 400. Even though fear and anger, it is going around, particularly among the scheduled caste, scheduled tribe and a part of OBCs. Therefore, some kind of a shift in the vote is also possible on this ground against BJP. But it all depends upon how seriously they have taken this. All that I can say is, idar bagge sakashtu newspapers have been writing, many TVs have also published stories. There is some ground to think that the fear of constitution change has lifted scheduled caste and scheduled tribe away from BJP. ಎಸ್, ಅಂದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, ಉತ್ತರ ಭಾರತದಲ್ಲಿ ರಿಸರ್ವೇಷನ್ ಮತ್ತು ಜಾತಿ ಗಣತಿ ಮೇಲೆ ಇಲ್ಲಿ ವೋಟ್ ಡಿಸ್ಪ್ಯೂಟ್ ಆಗುತ್ತೆ ಮತ್ತು ಚುನಾವಣೆ ಕೂಡ ಪರಿಣಾಮ ಬೀರುತ್ತೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣಿಸ್ತದೆ. ಸೊ ಇಂಥ ಸಂದರ್ಭದಲ್ಲಿ BJPಯನ್ನು ನಂಬೋದಕ್ಕೆ, ಅಂದರೆ ಈಗ ನಾವು ನೋಡಿದ ಸುಮಾರು 80% ವೋಟರ್ಸು ಈಗ BJPನ ನಂಬಲ್ಲ ಅನ್ನೋ ಸ್ಥಿತಿ ಬಂದಿದೆ. ಸೊ ಈ 80% ಜನ, ಅಷ್ಟು ಜನ BJPಗೆ ವಿರುದ್ಧವಾಗಿ ಓಟ್ ಹಾಕಿದ್ರೆ, ಅಂದರೆ ನಾವೇನು ಏನು ಚುನಾವಣಾ ಪಂಡಿತರುಗಳು ಲೆಕ್ಕಾಚಾರ ಆಗ್ತಾ ಇದಾರಲ್ಲ, ಆ ಅಂಕಿಅಂಶಗಳು ಅತ್ಯಂತ ತಲೆಕೆಳಗಾಗ್ತಕ್ಕಂಥ ಸಾಧ್ಯತೆ ಇದೆಯಲ್ಲ ಸರ್? Yeah, if there is a wave, internal wave, caused by the fear of change of constitution, then the BJP may lose not 50 but much, many more seats. Some my friends in the Supreme Court bar say, in UP the BJP will not win more than 36. I think they will win 56, but they say no, they won't win more than 36. Situation is very bad. Very bad. Particularly what they saw in the first three phases of election. The subsequently also they are saying that the Western UPLA, which are the stronghold of BJP, every seat is under contest. If every seat under contest, then one out of two second seat they are going to lose. That is the impression. So that we'll have to see. But at least if you take the minimum, if there is no way, there is bound to be no sweep. If there is no sweep, BJP will lose about 20% of the seats in the KDP. Prashant Kishore says there is no visible anger against the Prime Minister. May not be. That is not the important. Yes. Let us assume that there is no visible anger, but there is a dissatisfaction he also accepts. Right? There is some sort of a decline in the Modi brand he accepts. Right? But considering all these things and the fact that there is no way, the loss is always to the ruling party, it is not to the opposition. Yes. Okay. And if it is to the ruling party, then some seats BJP will shed. Some seats or lose after BJP. Yes. Opposition will gain all those. All those seats opposition will gain. First question is the BJP will lose 73 Bharatavai. Out of 303, if BJP loses 50 seats in Hindibai, another 30 seats elsewhere, including Karnataka and Maharashtra, then it comes down to 220 seats, and it is very difficult for them to form a government because the NDA may give them under 26, nothing more. Then the formation of government by India Alliance becomes a reality. This is how
the growing opinion among a section of people in the Delhi and elsewhere also. ಒಟ್ಟಾರೆ ಈ ಚುನಾವಣೆ ಪ್ರಶಾಂತ್ ಕಿಶೋರ್ ಅವರ ಒಂದು ಸಮೀಕ್ಷೆ ಆಗಲಿ ಮತ್ತು ಉಳಿದಂತಹ ಬೇರೆ ಬೇರೆ ವಕೀಲರುಗಳ ಒಂದು ಸಮೀಕ್ಷೆ ಕೂಡ ಬರ್ತಾ ಇದ್ದಾವೆ, ಜೊತೆಗೆ ಹಲವಾರು ಸಂಸ್ಥೆಗಳು ಕೂಡ ಸಮೀಕ್ಷೆ ಮಾಡ್ತಾ ಇದ್ದಾವೆ. ಬಿ ಜೆ ಪಿ ಒಂದು 140 ಸ್ಥಾನಗಳನ್ನು ಮಾತ್ರ ರೀಚ್ ಆಗೋದಕ್ಕೆ ಸಾಧ್ಯ. ಯಾಕೆಂದರೆ ತಾವಾಗಲೇ ಮೆನ್ಷನ್ ಮಾಡ್ದಂಗೆ ಹಿಂದಿ ಬೆಲ್ಟ್ ಕೈ ಕೊಡುತ್ತೆ, ಸೌತಲ್ಲಿ ಅವರು ಒಂದು ಮ್ಯಾಕ್ಸಿಮಮ್ ಅಟ್ ದ ಮ್ಯಾಕ್ಸ್ ಸೌತಲ್ಲಿ 10 ಸೀಟ್ಸ್ ಮಾತ್ರ ಗೆಲ್ತಾರೆ. ಅಂದರೆ ನಿಮ್ಗೆ ಸೌತಲ್ಲಿ ಯಾವುದೇ ಗೈನ್ ಆಗಲ್ಲ, ಇನ್ನು ಇರೋದು ಕೂಡ ಕಳ್ಕೋತಾರೆ ಅಂದಾಗ ಇಲ್ಲಿ ನಿಮಗೆ 400 ಆಗಲಿ ಅಥವಾ ಒಂದು ಮಿನಿಮಮ್ ಸರ್ಕಾರ ರಚನೆ ಮಾಡಬೇಕಾದಂಥ ಬಲಾಬಲ ಕೂಡ ಅವ್ರಿಗೆ ಸಿಕ್ಕಲ್ಲ ಅನ್ನೋದು ಚುನಾವಣಾ ಪಂಡಿತರ ಮತ್ತು ಬಹುತೇಕ ಗ್ರೌಂಡಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜರ್ನಲಿಸ್ಟ್ಗಳ ಒಂದು ಒಪಿನಿಯನ್ ಸರ್. 180 It may not go down to 180 or 160. Still, BJP will have an upper hand. They will win. They will come up to 220, what I feel. And to win any seat above 220, BJP has to struggle for it. And I'm not sure they're in a position to win more than 226. 226, yes. Okay, sir. So, this is the final number. So, Mohan Kathrage, sir, project ಮಾಡ್ತಾರದು ಇಲ್ಲಿ ಚುನಾ ಬಿಯಾಂಡ್ ಎಲೆಕ್ಷನ್ ನಾವು ಗಮನಿಸಿದ್ರೆ ಇಲ್ಲಿ ಎಲೆಕ್ಷನ್ ಪ್ರೊಸೆಸ್ ಬಗ್ಗೆನೇ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಮತ್ತು ಈಗಾಗಲೇ ಹೇಳಿದಾಗೆ ಈ ಚುನಾವಣೆ ವಿಷಯದಲ್ಲಿ ಒಂದು ಸೈನಿಕರ ನೇಮಕಾತಿ ಕುರಿತಂತೆ ಅಗ್ನಿವೀರ್ ಅನ್ನೋ ಒಂದು ಪ್ರಾಜೆಕ್ಟನ್ನು ರಾಹುಲ್ ಗಾಂಧಿ ಟೀಕೆ ಮಾಡ್ತಾಯಿದ್ರು ಮತ್ತು ಅದನ್ನು ತೆಗೆದು ಬಿಸಾಕ್ತೀವಿ ಅಂತ ಕೂಡ ಹೇಳಿದರು. ಇದು ಕೂಡ ಇದನ್ನು ಚುನಾವಣಾ ಆಯೋಗ ಮಾತನಾಡಬೇಡಿ ಅಂತ ಹೇಳ್ತು. ಆದರೆ ಯಾವ ಸರ್ಕಾರದ ಒಂದು ನೀತಿಯನ್ನು ಪಾಲಿಸಿಯನ್ನು ಕ್ರಿಟಿಸೈಸ್ ಮಾಡೋದು, ಅದನ್ನು ಅಬಾಲಿಷ್ ಮಾಡ್ತೀವಿ ಅಂತ ಹೇಳೋದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಸರ್? ಐ ಡೋಂಟ್ ಥಿಂಕ್ ಸೋ. ದಿ ಅಪೋಸಿಷನ್ ಹ್ಯಾಸ್ ರೈಟ್ ಟು ಕ್ವೆಶ್ಚನ್ ದಿ ಪಾಲಿಸಿ ಆಫ್ ದ ಗವರ್ನಮೆಂಟ್, ವಾಟ್ ಎವರ್ ವಿ ದ ಪಾಲಿಸಿ. ಇಫ್ ಇಟ್ ರಿಲೇಟ್ಸ್ ಟು ದಿ ನ್ಯಾಷನಲ್ ಸೆಕ್ಯೂರಿಟಿ ದ ಡಿಫರೆಂಟ್ ಮ್ಯಾಟರ್. ರಿಕ್ರೂಟ್ಮೆಂಟ್ ಇನ್ ದ ಆರ್ಮಿ ಆರ್ ಡಿಫೆನ್ಸ್ ಫೋರ್ಸಸ್ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಅಪೋಸಿಷನ್ ಕ್ಯಾನ್ ಆಲ್ವೇಸ್. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.